ಬೇಸಿಗೆ ಕಾಲದಲ್ಲಿ ಬಾಡಿ ಹೀಟ್ ತುಂಬಾ ಜಾಸ್ತಿ ಆಗುತ್ತೆ ಅದಕ್ಕೆ ನೀವ್ ಏನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ನೀರ್ ಚೆನ್ನಾಗಿ ಕುಡಿಬೇಕು ಆಮೇಲೆ ನೀರಿನ ಅಂಶ ಜಾಸ್ತಿ ಇರುವಂತ ಹಣ್ಣು ತರಕಾರಿಗಳನ್ನ ತಗೋಬೇಕು ಯಾವ ರೀತಿ ಅಂದ್ರೆ ಸೌತೆಕಾಯಿ ಆಗಿರ್ಬೋದು ವಾಟರ್ ಮೆಲನ್ ಮಸ್ಕ್ ಮೆಲನ್ ಈ ರೀತಿ ಆಹಾರಗಳನ್ನು ಜಾಸ್ತಿ ತಗೊಳ್ಬೇಕು ಎಳ್ನೀರ್ನ ರೆಗ್ಯುಲರ್ ಆಗಿ ಕುಡಿರಿ ಆಮೇಲೆ ನೀರ್ ಕುಡಿಬೇಕಾದ್ರೆ ಅದಕ್ಕೆ ಸಬ್ಜಾ ಅಥವಾ ಕಾಮ ಕಸ್ತೂರಿ ಬೀಜ ಅಂತ ನಾವ್ ಏನ್ ಕರಿತೀವಿ ಇದನ್ನ ನೀರಿಗೆ ಹಾಕಿ ರೆಗ್ಯುಲರ್ ಆಗಿ ತಗೊಳ್ಳಿ ಅದ್ರ ದಿನಕ್ಕೆ ಒಂದರಿಂದ ಎರಡು ಚಮಚ ಜಾಸ್ತಿ ತಗೋಬೇಡಿ ಇನ್ನೊಂದೇನು ಫುಡ್ ಐಟಮ್ ಅಂತ ಹೇಳಿದ್ರೆ ಗುಲ್ಖನ್ ಗುಲ್ಖನ್ ಅಂದ್ರೆ ಈ ರೋಸ್ ಪೆಟಲ್ಸ್ ಇಂದ ಜಾಮ್ ಇದನ್ನ ನೀವು ಮಾಡಿರುವ ಪರ್ಚೇಸ್ ಮಾಡಿ ಇದನ್ನ ಮಲಗಬೇಕಾದ್ರೆ ಒಂದ್ ಚಮಚ ತಿನ್ಬಿಟ್ಟು ಒಂದು ಗ್ಲಾಸ್ ನೀರ್ ಕುಡಿಬಹುದು ಅಥವಾ ಹಾಲು ಕುಡಿಯೋರು ಹಾಲು ಕುಡಿಬಹುದು ನೆಕ್ಸ್ಟ್ ಏನಂತ ಹೇಳಿದ್ರೆ ಬಾದಾಮ್ ಗೋಂದ್ ಅಂತ ಸಿಗುತ್ತೆ ಈ ಕಲ್ಗಳನ್ನ ನೀವು ನೀರಿಗೆ ನೆನ ಹಾಕಿ ಆರರಿಂದ ಎಂಟು ಗಂಟೆಗಳವರೆಗೂ ಇಡಿ ಆಮೇಲೆ ಇದು ಒಂದು ಒಳ್ಳೆ ಜೆಲ್ಲಿ ತರ ಫಾರ್ಮ್ ಆಗುತ್ತೆ ಈ ಜೆಲ್ಲಿನ ನೀವು ಶರ್ಬತ್ ಗಳಿಗೆ ಹಾಕ್ಬೋದು ಮಜ್ಗೆಗೆ ಹಾಕಿ ಕುಡಿಬಹುದು ಮತ್ತು ಕೆಲವೊಂದು ಶರ್ಬತ್ ಗಳು ಕೂಡ ನಿಮ್ಗೆ ಬಾಡಿ ಹೀಟ್ ಕಮ್ಮಿ ಮಾಡುತ್ತೆ ಕೋಕಮ್ ಆಗಿರ್ಬೋದು ಲಾವಂಚ ಬೇರು ಅಥವಾ ಹುಲ್ಲಿನ ಶರ್ಬತ್ ಕೂಡ ಸಿಗುತ್ತೆ ಅದನ್ನು ಕೂಡ ಮಾಡ್ಕೋಬಹುದು ನಾರ್ಮಲ್ ನಿಂಬೆ ಶರ್ಬತ್ ಕೂಡ ಆಗಿರ್ಬೋದು ಇದೆಲ್ಲ ನಿಮ್ಗೆ ಬಾಡಿ ಹೀಟ್ ನ ಕಡಿಮೆ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದ್ರೆ ಶರ್ಬತ್ ಮಾಡಬೇಕಾದ್ರೆ ಹನಿ ಅಥವಾ ಬೆಲ್ಲ ಅಥವಾ ರಿಫೈನ್ ಶುಗರ್ ನ ಹಾಕಬೇಡಿ ನೀವು ಕಲ್ಲು ಸಕ್ಕರೆನ ಬಳಸಬೇಕು ಈ ಕಲ್ಲು ಸಕ್ಕರೆಯಿಂದ ನಿಮ್ಗೆ ಬಾಡಿ ಹೀಟ್ ತುಂಬಾ ಚೆನ್ನಾಗಿ ಕಡಿಮೆ ಆಗುತ್ತೆ